ಪಾಪದ ಮಿತಿ ದಾಟಿದಾಗ ದುಷ್ಟರನ್ನು ನಾಶ ಮಾಡಲು ಮತ್ತು ಧರ್ಮವನ್ನು ಪುನರ್ಸ್ಥಾಪಿಸಲು ಭಗವಂತ ಬೇರೆ ಬೇರೆ ಅವತಾರಗಳನ್ನೆತ್ತಿ ಅವತರಿಸುತ್ತಾನೆ. ತ್ರೇತಾಯುಗದಲ್ಲಿ ರಾವಣನನ್ನು ಸಂಹಾರ ಮಾಡಲು ರಾಮ ಹುಟ್ಟಿದ ಹಾಗೆ ದ್ವಾಪರ ಯುಗದಲ್ಲಿ ಕಂಸನನ್ನು ಸಂಹಾರ ಮಾಡಲು ಕೃಷ್ಣ ಹುಟ್ಟಿದ ಹಾಗೆ ಕಲಿಯುಗದಲ್ಲಿ ಅಧರ್ಮವನ್ನು ಸಂಹಾರ ಮಾಡಲು ಕಲ್ಕಿ 2050 ಹೊತ್ತಿಗೆ ಬಂದೇ ಬರುತ್ತಾನೆ ಅಂತ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿ ತಮ್ಮ ಗ್ರಂಥವಾದ ಕಾಲಜ್ಞಾನದಲ್ಲಿ ಉಲ್ಲೇಖಿಸಿದ್ದಾರೆ ಎಂದು ನಂಬಲಾಗಿದೆ. ಅವರು ನುಡಿದ ಭವಿಷ್ಯಗಳು ಯಾವತ್ತಿಗೂ ಸುಳ್ಳಾಗಿಲ್ಲ. ಈಗಿನ ಪರಿಸ್ಥಿತಿ ಹಾಗೂ ಸುತ್ತಮುತ್ತ ನಡೆಯುತ್ತಿರುವ ಐತರ ಘಟನೆಗಳು ನೋಡಿದರೆ ಕಲ್ಕಿ ಅವತಾರ ಎತ್ತು ಬರುವುದು ಸನಿಹವಾಗುತ್ತದೆ ಎಂದು ಅನಿಸುತ್ತಿದೆ. ಶ್ರೀಮದ್ ಭಾಗವತ ಪುರಾಣ ಮತ್ತು ಕಲ್ಕಿ ಪುರಾಣಗಳ ಪ್ರಕಾರ ಭಗವಾನ್ ಕಲ್ಕಿಯ ಅವತಾರವು ಕಲಿಯುಗದ ಕೊನೆಯಲ್ಲಿ ಮತ್ತು ಸತ್ಯಯುಗದ ಸಂಧಿ ಅವಧಿಯಲ್ಲಿ ನಡೆಯುತ್ತದೆ ಎಂದು ಬರೆಯಲಾಗಿದೆ. ಬನ್ನಿ ಹಾಗಾದರೆ ಭಗವಾನ್ ವಿಷ್ಣುವಿನ ಕಲ್ಕಿ ಅವತಾರದ ಕೆಲವು ಬೆಚ್ಚಿ ಬೀಳಿಸುವ ರಹಸ್ಯವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಗರುಡ ಪುರಾಣದ ಪ್ರಕಾರ ಕಲ್ಕಿ ಅವತಾರ ವಿಷ್ಣುವಿನ 10ನೇ ಅವತಾರವಾಗಿದೆ. ಕಲಿಯುಗದ ಅಂತ್ಯದಲ್ಲಿ ಅಧರ್ಮ ಮಿತಿ ಮೀರಿದಾಗ ಧರ್ಮ ಸ್ಥಾಪನೆಗಾಗಿ ಕಲ್ಕಿ ಅವತಾರ ಎತ್ತುತ್ತಾನೆ ಎಂದು ಭಾಗವತ ಪುರಾಣದಲ್ಲಿ ಕಲ್ಕಿ ಅವತಾರ ಕುರಿತು ಒಂದು ಶ್ಲೋಕ ಬರೆಯಲಾಗಿದೆ. ಅದರಲ್ಲಿ ಕಲ್ಕಿ ಹೇಗೆ ಯಾವ ಸಮಯದಲ್ಲಿ ಜನ್ಮ ತಾಳುತ್ತಾರೆ ಎಂದು ಮಾಹಿತಿ ನೀಡಲಾಗಿದೆ. ಪುರಾಣಗಳ ಪ್ರಕಾರ ಕಲ್ಕಿ ಅವತಾರವು ಈಗಿನ ಉತ್ತರ ಪ್ರದೇಶದ ಮೊರಾದಾಬಾದ್ ಬಳಿ ಇರುವ ಶಂಬಲ ಗ್ರಾಮದಲ್ಲಿ ಇರುತ್ತದೆ. ಅವರ ಎಲ್ಲ ಸಹೋದರರು ದೇವರ ಅವತಾರಿಗಳಾಗಿರುತ್ತಾರೆ. ಅವರು ಧರ್ಮವನ್ನು ಪುನಃಸ್ಥಾಪಿಸಲು ಸಹಾಯ ಮಾಡುತ್ತಾರೆ. ಕಲ್ಕಿಯ ತಂದೆ ಕಲಿಯುಗದಲ್ಲಿ ವಿಷ್ಣುವಿನ ಪರಮ ಭಕ್ತರಾಗಿರುತ್ತಾರೆ. ವೇದ ಮತ್ತು ಪುರಾಣಗಳ ಸಂಪೂರ್ಣ ಜ್ಞಾನವನ್ನು ಹೊಂದಿರುತ್ತಾರೆ. ಅವರ ತಂದೆ ಹೆಸರು ವಿಷ್ಣಯಸ್ ಮತ್ತು ತಾಯಿ ಹೆಸರು ಸುಮತಿಯಾಗಿರುತ್ತದೆ. ಭಗವಾನ್ ರಾಮನ ಅವತಾರದಂತೆ ಕಲ್ಕಿ ದೇವರು ಸೇರಿದಂತೆ 4 ಸಹೋದರರು ಇರುತ್ತಾರೆ. ಅವರ ಹೆಸರು ಸುಮಂತ, ಪ್ರಜ್ಞಾ ಮತ್ತು ಕವಿಯಾಗಿದೆ. ಯಜ್ಞಾವಲ್ಕಲ್ಯನು ಕಲ್ಕಿ ದೇವರ ಪೂಜಾರಿ ಮತ್ತು ಪರಶುರಾಮನು ಆತನ ಗುರು. ಪರಶುರಾಮ ವಿಷ್ಣುವಿನ ಅವತಾರವೆಂದು ನಂಬಲಾಗಿದೆ. ಅವರ ಅಮರತ್ವವನ್ನು ಬಂದಿರುತ್ತಾರೆ. ಪರಶುರಾಮನ ಸೂಚನೆಯಂತೆ ಕಲ್ಕಿ ಶಿವನಿಗೆ ತಪಸ್ಸು ಮಾಡಿ ದೈವಿಕ ಶಕ್ತಿಯನ್ನು ಪಡೆಯುತ್ತಾರೆ. ಭಗವಾನ್ ಕಲ್ಕಿಗೆ ಇಬ್ಬರು ಪತ್ನಿಯರಿರುತ್ತಾರೆ. ಮೊದಲನೆಯ ಪತ್ನಿ ಲಕ್ಷ್ಮೀ ಸ್ವರೂಪಳಾದಂತಹ ಪದ್ಮ ಮತ್ತು ಎರಡನೆಯ ಪತ್ನಿ ವೈಷ್ಣವ ಶಕ್ತಿ ರೂಪಗಳಾಗಿರುತ್ತಾರೆ. ರಾಮಾವತಾರದ ಕಾಲದಿಂದಲೂ ಭಗವಾನ್ ಜೊತೆ ಮದುವೆಯಾಗಿ ತಪಸ್ಸು ಮಾಡುತ್ತಿರುವ ವೈಷ್ಣವಿ ದೇವತೆಯು ವಿಷ್ಣುವಿನ ಕೃಪೆಯಿಂದ ಆತನ ಕಲ್ಕಿ ಅವತಾರದಲ್ಲಿ ಆತನನ್ನು ವಿವಾಹ ಆಗುತ್ತಾಳೆ. ವಿಷ್ಣು ಕಲ್ಕಿ ಅವತಾರದಲ್ಲಿರುವಾಗ ಆತನಿಗೆ 4 ಜನ ಗಂಡು ಮಕ್ಕಳು ಇರುತ್ತಾರೆ. ಅವರ ಹೆಸರು ಜಯ, ವಿಜಯ, ಮೇಘಾವಾಲ ಮತ್ತು ಬಲಾಹಕ. ಕಲ್ಕಿ ದೇವರ ವಾಹನವು ಬಿಳಿ ಬಣ್ಣದ ಕುದುರೆಯಾಗಿರುತ್ತದೆ ಎನ್ನುವ ನಂಬಿಕೆ ಇದೆ. ಈ ಕುದುರೆಯನ್ನು ದೇವದತ್ತ ಎಂದು ಕೂಡ ಕರೆಯಲಾಗುತ್ತದೆ. ಕುದುರೆಯ ಮೇಲೆ ಸವಾರಿ ಮಾಡುವ ಭಗವಂತ ಪಾಪಿಗಳನ್ನು ಪ್ರಪಂಚದಿಂದ ನಾಶ ಮಾಡುತ್ತಾನೆ ಮತ್ತು ಧರ್ಮವನ್ನು ಸ್ಥಾಪನೆ ಮಾಡುತ್ತಾನೆ. ಕಾಲಜ್ಞಾನಿ ವೀರಬ್ರಹ್ಮೇಂದ್ರ ಭವಿಷ್ಯದಲ್ಲಿ ನಡೆಯುವ ಅನೇಕ ಸಂಘಟನೆಗಳನ್ನು ವಿಷಯಗಳನ್ನು ಮೊದಲೇ ತಿಳಿದುಕೊಂಡು ತಾಳೆ ಗ್ರಂಥದಲ್ಲಿ ಭದ್ರಗೊಳಿಸಿದ್ದಾರೆ. ಈ ಕಾಲಜ್ಞಾನ ಎಂಬ ಗ್ರಂಥದಲ್ಲಿ ಕಲ್ಕಿ ಅವತಾರ ಬಗ್ಗೆ ಉಲ್ಲೇಖ ಇದೆ ಎಂದು ನಂಬಲಾಗಿದೆ. ಅದರ ಪ್ರಕಾರ 2050 ಸುಮಾರಿಗೆ ಕಲ್ಕಿ ಅವತಾರ ಕುದುರೆನೇರಿ ಬರುತ್ತಾನೆ ಎಂದು ಉಲ್ಲೇಖಿಸಲಾಗಿದೆ. ಸ್ನೇಹಿತರೆ, ನಮ್ಮ ಸುತ್ತಮುತ್ತ ನಡೆಯುತ್ತಿರುವ ಅತ್ಯಾಚಾರಗಳು, ಅನ್ಯಾಯ, ಅಧರ್ಮ ನೋಡುತ್ತಾ ಇದ್ದರೆ ನಿಜಕ್ಕೂ ಕಲ್ಕಿ ಅವತಾರ ಅದಕ್ಕಿಂತ ಮೊದಲು ಬಂದರೆ ಒಳ್ಳೆಯದು ಅನಿಸುತ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇಂತಹದೇ ಕುತೂಹಲಕಾರಿ ವಿಷಯಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್.